ಪ್ರೊಫೆಸರ್ ಕೆಎಸ್ ಭಗವಾನ್ ಕೊಡುವಂತ ಹೇಳಿಕೆಗಳು ಅನೇಕ ವಿವಾದಗಳನ್ನು ಹುಟ್ಟು ಹಾಕುತ್ತೆ, ಮಾತ್ರವಲ್ಲ ಅವರ ವಿರುದ್ಧ ಅನೇಕ ಜನ ಹರಿಯಾಯುವಂತೆ ಆಗುತ್ತೆ. ಇವತ್ತು ಕೂಡ ಅಂಥದ್ದ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾಲಿಗೆ ಹರಿಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಕೆಲವಷ್ಟು ಕಟು ಸತ್ಯಗಳನ್ನು ಹೇಳುವಂತ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಕಟುವಾಗಿದ್ರೂ ಕೂಡ ಸತ್ಯವನ್ನು ಹೇಳುವಂತ ಭಗವಾನ್ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾರೆ. ಬುದ್ಧ ಅವರನ್ನು ಹೊಗಳುವ ಬರದಲ್ಲಿ ಹಿಂದೂ ಧರ್ಮದ ಅವಹೇಳನ ಮಾಡಿದ್ದಾರೆ. ಹಿಂದೂ ಧರ್ಮ ಅಂದರೆ ಹಿಂದೂಗಳ ಧರ್ಮ ಅಲ್ಲ, ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಎಂದರೆ ಹಿಂದಕ್ಕೆ ಹೋಗುವ ಜನ. ದೇವಸ್ಥಾನ ಕಟ್ಟೋದು ಶೂದ್ರರು, ದೇವಸ್ಥಾನದ ಒಳಗಿರೋರು ಬ್ರಾಹ್ಮಣರು. ಶೂದ್ರರು ದೇವಸ್ಥಾನ ಕಟ್ತಾರೆ, ಬ್ರಾಹ್ಮಣರು ಒಳಗೆ ಬಂದು ಸೇರ್ಕೋತಾರೆ ಅಂತ. ದೇವಸ್ಥಾನ ಕಟ್ಟಿದ ಶೂದ್ರರನ್ನೇ ಬಿಟ್ಟುಕೊಳ್ಳಲ್ಲ. ಶೂದ್ರರಿಗೆ ಮಾನ ಇದ್ರೆ ದೇಗುಲಕ್ಕೆ ಹೋಗಬಾರ್ದು ಅಂತ ಹೇಳಿ ಕೆಎಸ್ ಭಗವಾನ್ ಹೇಳಿಕೆ ಕೊಟ್ಟಿದ್ದಾರೆ. 30ನೇ ಇಸ್ವಿ ಹಿಂದೂ ಅನ್ನೋ ಶಬ್ದ ಬಂದಿತ್ತು. ಆಮೇಲೆ ಅದನ್ನ ಇಂಗ್ಲಿಷ್ನವ್ರು ಬಂದ್ಮೇಲೆ ಮುಸ್ಲಿಮರು ಅವ್ರಿಗೆ ಜಗಳ ಆಯ್ತಲ್ಲ, ಅವರು ನಮ್ಮ ದೇಶವನ್ನು ಆಕ್ರಮಿಸ್ಕೊಂಡ್ರು. ಈ ಇಬ್ಬರಿಗೂ ಬದ ಭೇದ ಮಾಡ್ಲಿಕ್ಕೆ ಪ್ರತ್ಯೇಕ ಮಾಡ್ಲಿಕ್ಕೆ ಹಿಂದೂಗಳು ಮುಸ್ಲಿಮರು ಅಂತ ಅವ್ರು ಹೇಳಕ್ ಶುರು ಆಯ್ತು. ಆಗ ಹಿಂದೂ ಅನ್ನೋ ಶಬ್ದ ಪ್ರಚಾರ ಆಯ್ತು, ಹೆಚ್ಚು ಬಂತು. ಆದ್ದರಿಂದ ಹಿಂದೂ ಅಂದ್ರೆ ಹಿಂದಕ್ಕೆ ಹೋಗೋ ಜನ, ಮುಂದಕ್ಕೆ ಬರೋದಿಲ್ಲ ಇವರು. ಯಾವಾಗ ಹಿಂದಕ್ಕೆ ಹೋಗೋರೆ ಮುಂದಕ್ಕೆ ಬರೋದಿಲ್ಲ, ಮುಂದಕ್ಕೆ ಹೋಗೋಕ್ಕೂ ಇವ್ರು ಬಿಡೋದಿಲ್ಲ ನಿಮ್ಮನ್ನ. ಆದ್ದರಿಂದ ನಮ್ಮನ್ನ ಹಿಂದೂಗಳು. ಹಿಂದೂ ಧರ್ಮದಲ್ಲಿ 4 ವರ್ಣಗಳಿವೆ. ಯಾರೋ ಬ್ರಾಹ್ಮಣ, ಅವನ ಕೆಳಗೆ ಕ್ಷತ್ರಿಯ, ಅವನ ಕೆಳಗೆ ವೈಶ್ಯ, ಅವನ ಕೆಳಗೆ ಶೂದ್ರ. ಬ್ರಾಹ್ಮಣರೆಲ್ಲ ಜ್ಞಾನ ಎಲ್ಲವನ್ನು ಅವರ ವಶ ಇಟ್ಕೊಂಡ್ರು. ಕ್ಷತ್ರಿಯರ ಅಧಿಕಾರ ಸೈನ್ಯ ಇವೆಲ್ಲ ಅವರ ತಮ್ಮ ವಶದಲ್ಲಿ ಇಟ್ಕೊಂಡ್ರು. ವೈಶ್ಯರು ಎಲ್ಲ ವ್ಯಾಪಾರ ದುಡ್ಡು ಎಲ್ಲ ಅವ್ರು ಇಟ್ಕೊಂಡ್ರು. ಶೂದ್ರರು ಕೊನೆಯವರು. ಶೂದ್ರರಿಗೆ ಕೊಟ್ಟಿದ್ದೇನು ಇವರು ದುಡಿಮೆ, ಒಂದೇ ಸಮನೆ ಮೈ ಕೈ ಮುರ್ಕೊಂಡು ಕೆಲಸ ಮಾಡೋದು. ಏನು ಕೊಡ್ಲಿಲ್ಲ, ವಿದ್ಯೆನು ಕೊಡ್ಲಿಲ್ಲ, ಏನೂ ಇಲ್ಲ. ಮನಸ್ಸು ನಾ ಶೂದ್ರಾಯ ಮತಿಂ ದದ್ಯ, ಶೂದ್ರನಿಗೆ ವಿದ್ಯಾ ಬುದ್ಧಿ ಕೊಡಬೇಡ ಅಂತ ಅವನು ಬರೀತಾನೆ. ಅವನು ಹೇಳ್ತಾನೆ ಶೂದ್ರ ಅಲ್ಲಿ ಯಾರಪ್ಪ ಅಂತ ಅಂದ್ರೆ, ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ. ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು. ಯಾಕೆ ಅಂದ್ರೆ ನಿಮ್ಗೆ ಉಪನಯನ ಇಲ್ಲ, ನೀವು ಜನಿವಾರ ಹಾಕೊಳ್ಳೋದಿಲ್ಲ, ನಿಮ್ಗೆ ಜನಿವಾರ ಹಾಕೋ ಅವಕಾಶ ಇಲ್ಲ. ದುಡಿಮೆ ಮಾಡಪ್ಪ ನೀವು ಯಾರನ್ನ, ಈ 3 ಜನರನ್ನ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ಈ 3 ಜನರನ್ನ ನೀವು ದುಡಿಮೆ ಮಾಡಬೇಕು, ಅವ್ರಿಗೆ ಸೇವೆ ಮಾಡಬೇಕು, ಅದು ನಿಮ್ಮ ಕೆಲಸ ಶೂದ್ರ. ಆದ್ದರಿಂದ ಬ್ರಾಹ್ಮಣ ಧರ್ಮ ಅಂದರೆ, ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣ ಧರ್ಮ, ಹಿಂದೂ ಧರ್ಮ ಅಂದರೆ ಚಾತುರ್ವರ್ಣ ಧರ್ಮ, ಹಿಂದೂ ಧರ್ಮ ಅಂದರೆ ವೈದಿಕ ಧರ್ಮ. ಹಿಂದೂ ಧರ್ಮ ಅಂತ ಆದರೆ 4 ವರ್ಣಗಳಿರ್ತಕ್ಕಂಥ ಧರ್ಮ. ಹಿಂದೂ ಧರ್ಮ ಅಂದರೆ ಅಸಮಾನತೆಯ ಧರ್ಮ,